ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಏನಂದರೆ ಎಸ್ ಎಸ್ ಸಿ ಮಾಸ್ ಕಾರ್ಡ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಎಕ್ಸಾಮ್ ಮಗ್ದ ಐದು ತಿಂಗಳಾಯಿತು ಇನ್ನೂ ಕೂಡ ಮಾಸ್ ಕಾರ್ಡ್ ಬಂದಿಲ್ಲ ಪ್ರಿಂಟ್ ಆಗಿದೆ ಪೂರೈಕೆ ಒಂದೇ ಬಾಕಿ ಅಂತ ಶಿಕ್ಷಣ ಇಲಾಖೆ ಈ ರೀತಿ ಹೇಳ್ತಾ ಇದೆ ಇಲ್ಲಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಪರೀಕ್ಷೆ ಒಂದು ಎರಡು ಮೂರು ಮಾಡಿದ್ದಾರೆ ಪರೀಕ್ಷೆ ಒಂದಲ್ಲಿ ಆರು ಲಕ್ಷದ ಮೂವತ್ತೊಂದು ಸಾವಿರ ವಿದ್ಯಾರ್ಥಿಗಳು ಟೂ ಅಲ್ಲಿ ಅರವತ್ತೊಂಬತ್ತು ಸಾವಿರ ಪರೀಕ್ಷೆ ತ್ರೀಯಲ್ಲಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಒಟ್ಟಾರೆ ಇನ್ನು ಮಾಸ್ಕ್ ಕಾರ್ಡ್ ಬಂದಿಲ್ಲ ವಿಳಂಬಕ್ಕೆ ಕಾರಣವೇನು ಅಂತ ಹೇಳೋದಾದರೆ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಎಸ್ ಸಿ ಪರೀಕ್ಷೆ ಮಾಡಿದ್ದು ಬರೋಬ್ಬರಿ ಎಂಟು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ವಿದ್ಯಾರ್ಥಿಗಳ ಪೈಕಿ ಆರು ಪಾಯಿಂಟ್ ಮೂವತ್ತೊಂದು ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಇಲ್ಲಿ ಫೇಲ್ ಆದ ಸಂಖ್ಯೆ ಬರೀ ಏಳು ಲಕ್ಷ ಇದೆ ಜೂನ್ನಲ್ಲಿ ನಡೆದ ವಾರ್ಷಿಕ ಪರೀಕ್ಷೆ ಟೂ ಅಲ್ಲಿ ಕೂಡ ಹಾಜರಾದವರು ಈ ವೇಳೆ ಅರವತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅನುತ್ ಅನುತ್ತೀರ್ಣವಾದ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡಾ ಐವತ್ತಿದೆ ಮತ್ತೆ ಮತ್ತೆ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೆಯುವುದು ವಾಸವಿದ್ದಾರೆ ಫಲಿತಾಂಶ ಉದಾಹರಣೆಕ್ಕಾಗಿ ಸಾವಿರಾರು ವಿದ್ಯಾರ್ಥಿಗಳು ನೆಕ್ಸ್ಟ್ ಪರೀಕ್ಷೆ ಕೂಡ ಹಾಜರಾದ ಕಾರಣ ಎಲ್ಲ ಪರೀಕ್ಷೆಗಳ ಬಳಿಕ ಅಂಕಪಟ್ಟಿ ನೀಡಲು ನಿರ್ಧಾರ ಮಾಡಿತ್ತು ಅಂದರೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಪರೀಕ್ಷೆ ಬರೀತಾರೆ ವಿದ್ಯಾರ್ಥಿಗಳು ಅದಿಲ್ಲ ಇದು ಮರಿತಾರೆ ಮರಿತಾರೆ ಆ ನಿಟ್ಟಿನಲ್ಲಿ ಅಟ್ ಎ ಟೈಮ್ ನಿಮಗೆ ಮಾಸ್ಕ್ ಕಾರ್ಡ್ ಕೊಟ್ರೆ ಆಗೋದಿಲ್ಲ ಹಂಗಾಗಿ ಈ ರೀತಿ ಎಲ್ಲ ಮುಗಿಲಿ ಒಟ್ಟಿಗೆ ಮಾಸ್ಕ್ ಕಾರ್ಡ್ನ ಕೊಡೋಣ ಅಂತೇಳಿ ಪ್ಲಾನ್ ಮಾಡಿದ್ರು ಈಗ ಏನಾಗಿದೆ ಇನ್ನು ಪರೀಕ್ಷೆ ಮೂರು ಫಲಿತಾಂಶ ಆಗಸ್ಟ್ ಅಂತ್ಯಮಾರದಲ್ಲಿ ಬಿಡುಗಡೆ ಮಾಡಿದ್ದು ಆನಂತರ ಅಂಕಪಟ್ಟಿ ಮುದ್ರಣಕ್ಕೆ ಟೆಂಡರ್ ಕರೆದು ಮುದ್ರಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸಿಂಪಲ್ಲು ಮೂರು ಪರೀಕ್ಷೆ ಆಗಿ ಮೂರು ಪರೀಕ್ಷೆ ರಿಸಲ್ಟ್ ಬಂದ ನಂತರ ನಿಮಗೆ ಪ್ರಿಂಟಿಂಗ್ ಹೋಗಬೇಕು ಆ ನಿಟ್ಟಿನಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಇದು ಎಸ್ ಎಲ್ ಸಿ ಮಾಸ್ಕ್ಗಳ ಡೇಟ್ ಆಗಿದೆ ಅಂತ ಹೇಳಿದ್ದಾರೆ ಒಟ್ಟಾರೆ ಮೂರು ಪರೀಕ್ಷೆ ಪರಿಣಾಮ ಈ ರೀತಿ ಆಗಿದೆ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಶೀಘ್ರವೇ ಅಂಕಪಟ್ಟು ಸಿಗುತ್ತೆ ಅಂತ ಮೊದಲೆಲ್ಲ ಒಂದು ಪರೀಕ್ಷೆ ಆಗ್ತಿತ್ತು ಒಂದು ಪೂರಕ ಪರೀಕ್ಷೆ ಆಗ್ತಾ ಇತ್ತು ಆದರೆ ಬೇಗ ಬೇಗ ನಿಮಗೆ ಇದು ಮಾಸ್ಟರ್ ಸಿಗ್ತಾ ಇತ್ತು ಈ ಬಾರಿ ಏನಾಗಿದೆ ಅಂದರೆ ಮೂರು ಮೂರು ಪರೀಕ್ಷೆಗಳ ಪರಿಣಾಮ ವೆಯ್ಟ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಆಪ್ಷನ್ ಇಲ್ಲ ವಿದ್ಯಾರ್ಥಿಗಳಿಗೆ ಕಾಯಿಲೆ ಬೇಕಾದ ಸನ್ನಿವೇಶ ಕೂಡ ಒದಗಾಗಿದೆ ಅಂತ ಹೇಳ್ಬೋದು ಇಲ್ಲಿ ಅದು ಅದರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಟ್ಟಿದ್ದಾರೆ ಆದಷ್ಟು ಬೇಗ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಇವತ್ತಿನ ಥ್ಯಾಂಕ್ ಯು